ಬೈರೇಗೌಡರು ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷ ಜಮೀರ್ಗೆ ಆದ್ರೆ ಇಡೀ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಜಾಗಗಳನ್ನ ಆರ್ಬಿಐಯವರು ಒತ್ತುವರಿ ಮಾಡ್ತಾ ಇದ್ದಾರೆ ಈಗ ಬಡವರಿಗೆ ಮನೆಯನ್ನ ರೈತರನ್ನ ಹಂಚಬೇಕು ಅಂತ ಹೇಳಿದ್ರೆ ಸರಿಯಾದ ಅಧಿಕಾರಿಗಳೇ ಕಾರಣವಾಗಿ ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಅವರು ಮಾನ್ಯ ಸಚಿವರು ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಜಮೀರಾಮ ಅದೇ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಬಾಲಸುಬ್ರಹ್ಮಣ್ಯ ನಮ್ಮ ಜಾತಿ ಸಮುದಾಯ ಧರ್ಮಗಳನ್ನು ತಗೊಂಡೋಗ್ತಿದ್ದಾರೆ ಸರ್ಕಾರಿ ಜಾಗಗಳನ್ನು ಸಂವಿಧಾನಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಎರಡನೇ ದರ್ಜೆಯಲ್ಲಿ ನೋಡೋದು ಎಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದು ಇವರಿಬ್ರು ಕೊಟ್ಟ ವರದಿಯನ್ನ ಕಾನೂನು ಬಿಗಿಯಾಗಿಲ್ಲ ಇದರಿಂದ ಬಡವರಿಗೆ ಸೇರಬೇಕಾದ ಜಾಗ ಕೆಲವರ ಹಿಡಿತದಲ್ಲಿದೆ ಅದರಲ್ಲಿ ಬಿಡಿಎಯಲ್ಲಿ ಬೆಂಗಳೂರು ನಗರದ ಬಿಡಿಎಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿ ಮಾಡಿದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಧ್ಯಕ್ಷರ ಸದಸ್ಯರು ಹೇಳಿರುವಂತಹ ಈ ವಿಚಾರ ಎಲ್ಲವೂ ಸರಿ ಇದೆ ಅವರು ಸದಸ್ಯರ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಮೀಲಾಗಿ ಬೆಲೆ ಬಾಳುವಂತ ಜಾಗಗಳು ಕೈ ತಪ್ಪಿ ಹೋಗ್ತಾ ಇದೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಇರೋ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಮೂರು ತಿಂಗಳಿಗೊಮ್ಮೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಜಾಗವನ್ನ ಹೋಗಿ ವೀಕ್ಷಣೆ ಮಾಡಿ ಒತ್ತುವರಿ ಆಗಿದ್ರೆ ಅದನ್ನ ತೆರವು ಮಾಡೋದಕ್ಕೆ ಕ್ರಮ ತಗೋಬೇಕು ಆ ರೀತಿಯ ಒಂದು ಪೀಟ್ ಸಿಸ್ಟಮ್ ಅನ್ನ ಮೊಬೈಲ್ ಪೀಟ್ ಸಿಸ್ಟಮ್ ಅನ್ನ ಚಾಲನೆ ಮಾಡ್ತಾ ಇದ್ದೇವೆ ಸದಸ್ಯರ ಅಭಿಪ್ರಾಯವನ್ನು ನಾವು ತೆಗೆದುಕೊಂಡು ನಾವು ಖಂಡಿತವಾಗಿ ಆ ಸರ್ಕಾರಿ ಜಾಗಗಳನ್ನ ರಕ್ಷಣೆ ಮಾಡೋದಿಕ್ಕೆ ಎಲ್ಲಾ ಕ್ರಮವನ್ನ ನಾವು ಕೈಗೊಳ್ತೇವೆ ಫಸ್ಟ್ ಇರೋ ಸರ್ಕಾರಿ ಜಾಗಗಳು ಎಲ್ಲದಕ್ಕೂ ಕೂಡ ನಾವು ಮೊಬೈಲ್ ಆಪ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿಸ್ತಾ ಇದ್ದೇವೆ ಅದನ್ನ ಬೌಂಡ್ರಿಯನ್ನು ಕೂಡ ನಾವು ಫಿಕ್ಸ್ ಮಾಡ್ತೇವೆ ಅದಾದ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ವಿಲೇಜ್ ಅಕೌಂಟೆಂಟ್ ಆ ಸ್ಪಾಟಿಗೆ ಹೋಗ್ಬೇಕು ಇದೆಲ್ಲ ಜಿಪಿಎಸ್ ಎನೇಬಲ್ಡ್ ಆಗಿರೋದ್ರಿಂದ ಕಚೇರಿಯಲ್ಲಿ ಕೂತು ಲೆಕ್ಕ ಬರೀಲಿಕ್ಕೆ ಬರೋದಿಲ್ಲ ಸ್ಪಾಟಿಗೆ ಹೋಗಿ ವೀಕ್ಷಣೆ ಮಾಡಿ ಅವರು ವರದಿ ಹಾಕ್ಬೇಕು ಇದು ಒತ್ತುವರಿ ಆಗಿದೆಯಾ ಅಂತ ಒತ್ತುವರಿ ಆಗಿದ್ರೆ ಅದೇ ಮೊಬೈಲ್ ಆಪ್ ಅಲ್ಲಿ ತಹಸೀಲ್ದಾರ್ಗೆ ರಿಪೋರ್ಟ್ ಹೋಗುತ್ತೆ ತಹಸೀಲ್ದಾರರು 15 ದಿನಗಳ ಕಡೆ ಒತ್ತುವರಿ ತೆರವು ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ತಹಸೀಲ್ದಾರರನ್ನ ನಾವು ಜವಾಬ್ದಾರಿ ಮಾಡ್ತೇವೆ ಈ ರೀತಿಯಾಗಿ ಆ ರಕ್ಷಣೆ ಮಾಡುವಂತಹ ಸರ್ಕಾರಿ ಜಾಗಗಳನ್ನ ಸರ್ಕಾರ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಅವರು ಹಾಗಾಗಿ ಸರ್ಕಾರಿ ಜಾಗ ಅವಮಾನ ಆಗಿದೆ ಎಲ್ಲ ನಿಮಗೆ ಅವಮಾನ ಮಾಡುತ್ತೆ ಅಂತ